ತುಂಬಾ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾಕೆ ಯಾವಾಗ್ಲೂ ಕೂಡ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಇದುವರೆಗೂ ಕೂಡ ಜಾಸ್ತಿ ಪ್ರೆಸ್ ಮೀಟ್ ಗಳನ್ನ ಯಾಕೆ ಮಾಡಿಲ್ಲ, ಅವ್ರಿಗೆ ಏನಾದ್ರೂ ಮೀಡಿಯಾಗಳು ಅಂತಂದ್ರೆ ಭಯ ಇದೆಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗ್ಗೆ ಪ್ರಶ್ನೆ ಮಾಡ್ತಾನೆ ಇದ್ರು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣೆ ಹತ್ತಿರ ಬಂದರೂ ಕೂಡ ಈ ಒಂದು ಪ್ರಶ್ನೆಗೆ ಎಲ್ಲಿಯೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ. ಅವರು ಆಗಾಗ ಮನ್ ಕಿ ಬಾತ್ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ, ಆದರೆ ಮಾಧ್ಯಮಗಳ ಕೈಗೆ ಸಿಗೋದು ಪ್ರಧಾನಮಂತ್ರಿ ತುಂಬ ವಿರಳ. ಇನ್ನು ಸಂದರ್ಶನಗಳನ್ನು ಕೊಡಲು ಕೂಡ ಅವರು ನಿರಾಕರಿಸ್ತಾ ಇದ್ರು. ಆದರೆ ಈಗ ಪ್ರಧಾನಮಂತ್ರಿಯವರು ಯಾಕೆ ಈ ರೀತಿ ಮಾಡ್ತಾರೆ, ಮಾಧ್ಯಮಗಳ ಕೈಗೆ ಯಾಕೆ ಸಿಗೋದಿಲ್ಲ ಅಂತ ಉತ್ತರಿಸಿದ್ದಾರೆ. ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಧ್ಯಮದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಮತ್ತು ಸಾರ್ವಜನಿಕರನ್ನು ತಲುಪೋದಕ್ಕೆ ಒಂದು ಸಮೂಹ ಮಾಧ್ಯಮ ಅಂತ ಕೂಡ ಅನಿಸಿದ್ದಾರೆ. ಅಂದರೆ ಸಾರ್ವಜನಿಕರಿಗೆ ತಲುಪೋದಕ್ಕೆ ಹಿಂದೆ ಮಾಧ್ಯಮ ಒಂದೇ ದಾರಿಯಾಗಿತ್ತು. ಇನ್ನು ಇಂಡಿಯಾ ಟುಡೇಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಈ ಬಗ್ಗೆ ಪ್ರಧಾನಿ ಹೇಳಿಕೊಂಡಿದ್ದಾರೆ. ಗುಜರಾತ್ನ ಮುಖ್ಯಮಂತ್ರಿಯಾದಾಗಿನಿಂದ ಸಮಯಕ್ಕೆ ಹೋಲಿಸಿದರೆ ಈಗ ಯಾಕೆ ಪತ್ರಿಕಾಗೋಷ್ಠಿಗಳನ್ನು ನೀವು ಜಾಸ್ತಿ ಮಾಡ್ತಾ ಇಲ್ಲ, ಅಂದರೆ ಪ್ರೆಸ್ ಮೀಟ್ಗಳನ್ನು ಕರೀತಾ ಇಲ್ಲ ಅಂತ ಕೇಳಿದರು ಪ್ರಧಾನಮಂತ್ರಿಯವರಿಗೆ. ಇದಕ್ಕೆ ಉತ್ತರಿಸಿದಂಥ ನರೇಂದ್ರ ಮೋದಿ, ಮಾಧ್ಯಮಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅವರು ಆ ಹಾದಿಯಲ್ಲಿ ಹೋಗೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದರು. ಇನ್ನು ತಾನು ಕಷ್ಟಪಟ್ಟು ದುಡಿಯಬೇಕು, ತಾನು ಬಡವರ ಮನೆಗೆ ಹೋಗಬೇಕು, ತಾನು ವಿಜ್ಞಾನ ಭವನದಲ್ಲಿ ರಿಬ್ಬನ್ ಕತ್ತರಿಸಿದ ಫೋಟೋವನ್ನು ತೆಗೆಯಬಹುದು, ಆದರೆ ಅದನ್ನು ಹಾಗೆ ಮಾಡೋದಿಲ್ಲ. ತಾನು ಜಾರ್ಖಂಡಿನ ಸಣ್ಣ ಜಿಲ್ಲೆಗೆ ಹೋಗಿ ಸಣ್ಣ ಯೋಜನೆಗಳತ್ತ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ತಾನು ಆಜ್ ತಕ್ನೊಂದಿಗೆ ಮೊದಲು ಮಾತನಾಡ್ತಾ ಇದ್ದೆ, ಆದರೆ ಈಗ ಯಾರೊಂದಿಗೂ ಮಾತನಾಡುತ್ತಿದ್ದೇನೆಂದು ವೀಕ್ಷಕರಿಗೆ ತಿಳಿದಿದೆ. ಮಾಧ್ಯಮಗಳು ಇಂದು ಪ್ರತ್ಯೇಕ ಘಟಕಗಳಾಗಿಲ್ಲ, ಅದರಂತೆ ನೀವು ಸಹ ನಿಮ್ಮ ಅಭಿಪ್ರಾಯವನ್ನು ಜನರಿಗೆ ತಿಳಿಸಬಹುದು ಅಂತ ಹೇಳಿದ್ದಾರೆ. ಅಂದರೆ ಪ್ರಧಾನಮಂತ್ರಿಯವರ ಕಾನ್ಸೆಪ್ಟ್ನಲ್ಲಿ ತುಂಬ ಸಿಂಪಲ್, ಒಂದು ಕಾಲದಲ್ಲಿ ಜನರನ್ನು ತಲುಪೋದಕ್ಕೆ ಮಾಧ್ಯಮಗಳು ಮಾತ್ರ ಅನಿವಾರ್ಯವಾಗಿತ್ತು, ಆದರೆ ಈಗ ಸಾಕಷ್ಟು ರೀತಿಯಲ್ಲಿ ಜನರನ್ನು ತಲುಪಬಹುದು, ಸೋಷಿಯಲ್ ಮೀಡಿಯಾಗಳು ಬಂದಿದೆ, ಆ ರೀತಿ ಇನ್ನೂ ಹಲವು ಮಾಧ್ಯಮಗಳು ಬಂದಿರೋದ್ರಿಂದ ಜನರನ್ನು ತಲುಪೋದಕ್ಕೆ ಮಾಧ್ಯಮಗಳ ಅವಶ್ಯಕತೆ ಅಷ್ಟೇ ಇಲ್ಲ. ಅಷ್ಟೇ ಅಲ್ಲದೆ ಮಾಧ್ಯಮಗಳು ಕೂಡ ಪಕ್ಷಾತೀತವಾಗಿ ವಸ್ತುನಿಷ್ಠವಾಗಿ ಕೆಲಸ ಮಾಡುತ್ತೆ ಅಂತ ಎಲ್ಲಿಯೂ ಕೂಡ ಸಂಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಮೋದಿಯವರ ಈ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.